ಶುಭ ಮತ್ತು ಅಶುಭ ಕರ್ಮಗಳ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ನನಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ, ಹೇಳ್ತೀರಾ? ಹೇಳ್ತೇನೆ. ಏನು ಅಂದರೆ, ಮೂರು ತರಹದ ಶುಭ ಕರ್ಮಗಳು ಇವೆ. ಸುಕೃತ ದುಷ್ಕೃತ ಎರಡರಲ್ಲಿಯೂ ಮೂರು, ಮಾನಸ ವಾಚಿಕ ಕಾಯಿಕ, ಮೂರು ತರಹದ ವಿಭಾಗವನ್ನು ನಾವು ಕರ್ಮಗಳ ಮಧ್ಯದಲ್ಲಿ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ಅಶುಭ ಕರ್ಮಗಳಲ್ಲಿ ಮಾನಸಿಕವಾದ ಅಶುಭ ಕರ್ಮ ಅಂದರೆ ಯಾವುದು? ಹೇಳ್ತಾರೆ, ಅಭಿದ್ರೋಹ, ದ್ರೋಹ ಮಾಡುವುದು, ಅಸೂಯ, ಇನ್ನೊಬ್ಬರ ಐಶ್ವರ್ಯ ಸಂಪತ್ತು ಸೌಂದರ್ಯ ಮೊದಲಾದ ಸಂಪತ್ತನ್ನು ಕಂಡು ಸೌಭಾಗ್ಯವನ್ನು ಕಂಡು ಅಸೂಯೆ ಮಾಡುವುದು, ನನಗದಿಲ್ಲ ಅಂತ ದುಃಖ ಪಡೋದು. ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣಿಡುವುದು, ಪರಾರ್ಥೇಶು ಚ ಸ್ಪೃಹ. ಶುಭ ಅದೃಷ್ಟರಾಗಿರತಕ್ಕಂತಹ ಜನರ ಮಧ್ಯದೊಳಗೆ ಇರುವುದಕ್ಕೆ ಅಪೇಕ್ಷೆಯನ್ನು ಪಡೋದು, ಧರ್ಮ ಕಾರ್ಯದೊಳಗೆ ಶ್ರದ್ಧೆ ಮಾಡದೇ ಇರೋದು, ಪಾಪಕರ್ಮ ಮಾಡಿದ್ರೊಳಗೆ ಆನಂದ ಪಡೋದು, ಯಾರನ್ನಾದರೂ ಬೈದು ಆನಂದ ಪಡೋದು, ಬೈಯೋದೊಂದು ಬೇರೆ, ಬೈದು ಆನಂದ ಪಡೋದು, ನಾನು ಬೈದು ಬಂದ್ಬಿಟ್ಟೆ ಜೋರಾಗಿ ಬೈದೆ ಅಂತ ಬೈದಿದ್ದಕ್ಕೆ ಬೈದಿದ್ದರೊಳಗೆ ಆನಂದ ಪಡೋದು, ಧರ್ಮ ಕಾರ್ಯದೊಳಗೆ ಶ್ರದ್ಧೆ ಇಲ್ಲದೆ ಇರೋದು, ಅಸೂಯ ಮಾಡುವುದು, ದ್ರೋಹ ಮಾಡುವುದು, ಇವೆಲ್ಲ ಮಾನಸವಾದ ಪಾಪಗಳು. ಇನ್ನು ಸುಳ್ಳು ಮಾತಾಡೋದು, ನಿಷ್ಠುರವಾದ ಮಾತುಗಳನ್ನು ಆಡೋದಾಗಲಿ, ಅಥವಾ ಅಬದ್ಧ ವಚನ, ಅಸಂಬದ್ಧ ಪ್ರಲಾಪ, ಅದು ಒಂದು ದೋಷ ಅಂತ ಹೇಳಿದ್ದಾರೆ. ಅಸಂಬದ್ಧ ಪ್ರಲಾಪ ಮಾಡೋದು, ಒಂದಕ್ಕೊಂದು ಸಂಬಂಧನೇ ಇರೋದು, ಸುಮ್ಮನೆ ಹರಟೆ ಹೊಡಿತಾ ಇರೋದು, ಹಿಂದಿಂದಕ್ಕೂ ಮುಂದಿಂದಕ್ಕೂ ಏನೂ ಸಂಬಂಧ ಇರೋದಿಲ್ಲ, ಅಂತಹ ಹರಟೆಯನ್ನು ಕೆಲವರು ಹೊಡಿತಾರೆ. ಕಟು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹದ್ದು ಅಥವಾ ದೋಷಗಳನ್ನು ಹೇಳುವುದು, ಇವೆಲ್ಲ ವಾಂಗ್ಮಯವಾದ ಪಾಪ. ಅಗಮ್ಯಗಮನ, ಪರಸ್ತ್ರೀ ಗಮನ, ಅಥವಾ ಇನ್ನೊಬ್ಬರಿಗೆ ಕೊರಳಿಗೆ ಫಾಸಿ ಹಾಕಿ ಕೊಲ್ಲೋದು ಸ್ವಾರ್ಥಕ್ಕಾಗಿ, ರಾಜರು ಮಾಡುವುದಲ್ಲ, ಅದು ಯೋಗ್ಯವೇ, ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಕೊಂದು ಹಣದ ಅಪಹಾರ ಮಾಡುವುದು, ಕಳ್ಳತನ ಮಾಡುವುದು, ಅಭಕ್ಷ ಭಕ್ಷಣಾದಿಗಳೇನಿವೆ ಇವುಗಳೆಲ್ಲವೂ ಕೂಡ, ಮತ್ತು ಅಹಂಕಾರದಿಂದ, ಅಭಿಮಾನದಿಂದ, ಸ್ವಾಹಂಕಾರದಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡತಕ್ಕಂತಹದ್ದು. ಅಶೌಚಂ, ಶುದ್ಧಿ, ದೈಹಿಕವಾದ ಮಾನಸಿಕವಾದ ಶುದ್ಧಿ ಇಲ್ಲದೇ ಇರೋದು, ಮಡಿ ಮಾಡದೇ ಇರೋದು, ಅದು ಶಾರೀರ ಪಾಪ. ಮಡಿ ಮೈಲಿಗೆಗೆ ಮಹತ್ವ ಇಲ್ಲ ಅಂತ ತಿಳ್ಕೊಬಿಡಿ, ಮುಂದೆ ಬಹಳ ಸ್ಪಷ್ಟವಾಗಿ ಬರ್ತದೆ, ಇಲ್ಲಿ ಸೂಚನೆ ಇದೆ. ಅಶೌಚಂ, ಶೌಚ ಮಾಡದೇ ಇರೋದು, ಸುಮ್ಮನೆ ಮಡಿ ಮಡಿ ಎನ್ನುತ್ತ ಮೂರು ಮೊಳ ಹಾರುತ್ತ ಅಂತ ದಾಸರು ಬೈದಿದ್ದಕ್ಕೆ ಮಡಿ ಮಾಡಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲ. ಮಡಿ ಮಾಡಬೇಕು, ಮಹಾಭಾರತ ಬೈದು ಹೇಳುತ್ತದೆ ಮಡಿ ಮಾಡದೇ ಇದ್ರೆ ಏನಾಗ್ತದೆ ಅಂತ. ಬರೇ ಮಡಿ ಮಾಡಿ ದೇವರ ಸ್ಮರಣೆ ಮಾಡದೆ ಕೂಡಬೇಡಿ ಅಂತ ದಾಸರು ಉಪದೇಶ ಮಾಡಿದ್ದಾರೆ. ಆ ದಾಸರ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದುಕೊಂಡು ಮಡಿಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅಶೌಚಂ, ಮಡಿ ಮಾಡದೇ ಇರೋದೊಂದು ದೈಹಿಕವಾದ ಪಾಪ. ಪಾನಸೇವನಂ, ಮದ್ಯಪಾನ ಮಾಡುವುದು, ದುಷ್ಟಜನರ ಸಂಪರ್ಕವನ್ನು ಮಾಡುವುದರೊಳಗೆ ವಿಶೇಷವಾಗಿ ಪ್ರವೃತ್ತನಾಗುವುದು, ಪಾಪಕರ್ಮ ಮಾಡುವುದಕ್ಕೆ ಸಹಾಯ ಮಾಡಿಕೊಡುವುದು, ತಾನು ಕೆಟ್ಟ ಕೆಲಸ ಮಾಡುವುದಿಲ್ಲ, ಇನ್ನೊಬ್ಬರು ಪಾಪಕರ್ಮ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡುವುದು, ಇದು ಒಂದು ದೈಹಿಕವಾದಂತಹ ಪಾಪಗಳು. ಹೀಗೆಲ್ಲ ಇವೆ. ಇದರೊಳಗೆ ಮಾನಸವಾದ ಪಾಪಕ್ಕಿಂತಲೂ ವಾಂಗ್ಮಯ ಪಾಪ, ವಾಂಗ್ಮಯ ಪಾಪಕ್ಕಿಂತಲೂ ಶಾರೀರವಾದ ಪಾಪ ಬಹಳ ಘೋರವಾದದ್ದು. ಇವನಿಗೆ ಕೆಟ್ಟ ಮಾಡಬೇಕು ಅಂತ ಇಚ್ಛೆ ಮಾಡುವುದೊಂದು ಬೇರೆ, ನಿನಗೆ ಹೊಡಿತೇನೆ ನೋಡು ಅಂತ ಅನ್ನೋದು ಬೇರೆ, ಹೊಡೆದೇ ಬಿಡೋದು ಬೇರೆ. ಬರೀ ಮನಸ್ಸಿನಲ್ಲಿ ಇವನಿಗೆ ಹೊಡೆಯಬೇಕು ಅಂತ ಅಪೇಕ್ಷೆ ಪಡುವುದು ಮಾನಸವಾದರೆ, ಹೊಡೆಯುತ್ತೇನೆ ಅಂತನ್ನುವುದು ವಾಚಿಕವಾದರೆ, ಹೊಡೆದೇ ಬಿಡೋದು ಕಾಯಿಕ. ಮಾನಸಕ್ಕಿಂತಲೂ ವಾಚಿಕ, ವಾಚಿಕಕ್ಕಿಂತಲೂ ಕಾಯಿಕವಾದದ್ದರಿಂದ ಹೆಚ್ಚು ಮತ್ತೆ ದೋಷ ಪಾಪ ಬರುತ್ತದೆ ಅಂತ ಹೇಳ್ತಾರೆ. ಮಾನಸಾದ್ ವಾಂಗ್ಮಯಂ ಪಾಪಂ ವಿಶಿಷ್ಟಮಿತಿ ಲಕ್ಷತೆ, ವಾಂಗ್ಮಯಾದ ಪಿವೈ ಪಾಪಾತ್ ಶಾರೀರಂ ಗಣ್ಯತೆ ಬಹು, ಅದು ಹೆಚ್ಚು ಅನರ್ಥಕಾರಿಯಾದದ್ದು. ಈ ರೀತಿಯಾಗೆಲ್ಲ ಉಂಟು. ಇದರೊಳಗೆ ಇನ್ನು ಕೆಲವು ಸಲ ಪಾಪ ಅಂತ ತೋರುವ ಕರ್ಮ ಇದ್ದರೂ ಕೂಡ ಅಂಥ ಪಾಪವನ್ನು ಮಾಡಿದರೆ ನಮಗೆ ಲೇಪವಾಗಿರಬಾರದು, ಅಂಥದ್ದೇನಾದರೂ ಪಾಪ ಇದೆಯಾ? ಅಥವಾ ಪಾಪ ಅಂತ ಯಾವುದನ್ನು ನೀವು ಲಿಸ್ಟ್ ಮಾಡಿದ್ದೀರಿ, ಇದು ಏನು ಮಾಡಿದರೂ ಪಾಪನೇನ? ಅಥವಾ ಇದರೊಳಗೆ ಏನಾದರೂ ಕನ್ಸೆಷನ್ ಇದೆಯಾ, ಎಕ್ಸೆಪ್ಷನ್ಸ್ ಇದೆಯಾ ಅಂತ ಕೇಳ್ತಾಳೆ. ಉಂಟು ಅಂತ. ಯಾವುದು? ಇನ್ನೊಬ್ಬರನ್ನು ಹೊಡೆಯುವುದು ಮಹಾಪಾಪ ಅಂತ ನಾವು ಹೇಳಿದೆ, ಆದರೆ ಇದಕ್ಕೊಂದು ಅಪವಾದ ಇದೆ, ಎಕ್ಸೆಪ್ಷನ್ ಇದೆ. ಯಾವುದು? ಯೋ ನರಹ ಅನಪರಾಧೀಚ ಸ್ವಾತ್ಮ ಪ್ರಾಣಸ್ಯ ರಕ್ಷಣಾತ್ ಶತ್ರುಂ ಉದ್ಯತ ಶಸ್ತ್ರಂ ವಾ ಪೂರ್ವಂ ತೇನ ಹತೋಪಿ ವಾ ಪ್ರತಿಹನ್ಯಾನ್ ನರೋ ಹಿಂಸ್ಯಾನ್ ನಸ ಪಾಪೇನ ಲಿಪ್ಯತೆ. ಸುಮ್ಮನೆ ದಾರಿಯೊಳಗೆ ಹೊಂಟಿದ್ದಾನೆ ಪಾಪ,
ಜೋರಾಗಿ ಚಾಕು ತೆಗೆದುಕೊಂಡು ಒಬ್ಬನ ಹೊಡೆಯಲಿಕ್ಕೆ ಬಂದ ಅಥವಾ ಇನ್ಯಾವುದೋ ಆಯುಧಗಳಿಂದ ಇವನನ್ನು ಸಂಹಾರ ಮಾಡುವುದಕ್ಕೆ ಬಂದಾಗ ತನ್ನ ಪ್ರಾಣದ ರಕ್ಷಣೆಯನ್ನು ಮಾಡುವುದಕ್ಕೆ ಅವನಿಗೆ ಪ್ರತಿಯಾಗಿ ಇವನು ಹೊಡೆದ್ರೆ ಪಾಪ ಇಲ್ಲ. ನಿರಪರಾಧಿಯಾಗಿದ್ದಾಗ ವಿಶೇಷಣ ಕೊಟ್ಟಿದ್ದಾರೆ, ಅಪರಾಧಿಯಾದಂತಹ ವ್ಯಕ್ತಿಗೆ ಜೈಲಿನಲ್ಲಿ ಹೊಡಿತಾ ಇರುವಾಗ ನಾನು ಪ್ರತಿಯಾಗಿ ಹೊಡಿತೇನೆ ಪಾಪ ಇಲ್ಲ ಅಂತಲ್ಲ, ಅವನು ಪ್ರತಿಯಾಗಿ ಹೊಡೆದ್ರೆ ಅವನಿಗೆ ಪಾಪ ಇದೆ, ಮಾಡಿದ್ದೊಂದು ಅಪರಾಧ ಮತ್ತೆ ತಿರುಗಿ ಹೊಡೆದ್ರೆ ಡಬಲ್ ಪಾಪ ಬರ್ತದೆ, ಅವನು ಅವನಿಗೆ ಹೊಡಿಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಯಾವ ವ್ಯಕ್ತಿ ಯಹ ನರಹ ಅನಪರಾಧಿ, ಏನು ಅಪರಾಧ ಮಾಡಿಲ್ಲ, ತನ್ಪಾಡಿಗೆ ತಾನು ಹೊಂಟಿದ್ದಾನೆ, ವಿನಾಕಾರಣವಾಗಿ ಇವನ ಕೈಯಲ್ಲಿರುವ ಸಂಪತ್ತನ್ನು ಕಸಿದುಕೊಳ್ಳಬೇಕು ಅನ್ನುವ ಇಚ್ಛೆಯಿಂದ ಇವನನ್ನು ಹೊಡೆಯಬೇಕು ಅಂತ ಯಾರಾದರೂ ಬಂದರೆ ಅವನನ್ನು ಇವನು ಹೊಡೆದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ಅಂತಹ ಅಪರಾಧಕ್ಕೆ ಒಬ್ಬ ವ್ಯಕ್ತಿ ಮತ್ತೆ ಏನೋ ಅಪರಾಧ ಮಾಡಿದ್ದ, ಹಾಗೆ ಹೋಯ್ತು, ಸಮಯ ಮೀರೋದು ಒಂದು ಅಪರಾಧ ಆಗಬಾರ್ದು. ಒಬ್ಬ ವ್ಯಕ್ತಿ ಏನೋ ಅಪರಾಧ ಮಾಡಿದ್ದ ಅಂತ ಅನ್ನೋದಕ್ಕಾಗಿ ಅವನನ್ನು ಕೋರ್ಟ್ ಒಳಗೆ ನಿಲ್ಲಿಸಿದರು, ಕಟಕಟಿಯೊಳಗೆ ನಿಲ್ಲಿಸಿ ಅವನಿಗೆ ನೀನು ಹೀಗೆ ಮಾಡಿದ್ದಿ ಅಂತ. ಅವನು ಹೇಳಿದ, ನನ್ನ ರಕ್ಷಣೆಗಾಗಿ ನಾನು ಮಾಡಿದ್ದೇನೆ, ತಪ್ಪೇನು, ಇದೇ ಮಾತನ್ನು ಹೇಳಿದ, ನನ್ನನ್ನು ಕೊಲ್ಲಿಕ್ಕೆ ಬಂದರು ಅನ್ನೋದಕ್ಕೆ ನಾನು ಹೊಡೆದೆ, ನಾನೇನು ಬುದ್ಧಿಪೂರ್ವಕವಾಗಿ ಹೊಡೆದದ್ದಲ್ಲ, ಏನಾದರೂ ಆಗಲಿ ನೀನು ಹೊಡೆದದ್ದಂತೂ ನಿಜ, ಆದ್ದರಿಂದ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ನ್ಯಾಯಾಧೀಶ ಹೇಳಿದ್ನಂತೆ. ನಂದು ತಪ್ಪಲ್ಲ ಅನ್ನೋದಕ್ಕೆ ನಿಮಗೊಂದು ಸಾಕ್ಷಿ ನಾನು ಕೊಡ್ತೇನೆ, ಅದನ್ನು ನೋಡಿ ಮುಂದೆ ಮಾಡ್ರಿ, ಹೇಳು ಏನು ಸಬೂತು ಕೊಡ್ತೀಯ ಅಂತ ಕೇಳಿದ್ರೆ ಒಂದು ಡಬ್ಬಿ ಕಳಿಸಿದಂತೆ, ಇದರೊಳಗೆಲ್ಲ ಇಟ್ಟಿದ್ದೇನೆ ನಿಮಗೆ ಗೊತ್ತಾಗ್ತದೆ ಅಂತ. ಏನೋ ಕಾಗದ ಪತ್ರ ಯಾರ್ದೋ ಹೇಳಿಕೆ ಏನೋ ಇಟ್ಕೊಂಡಿದ್ದಾನೆ ಅಂತ, ಯಾರ್ದೋ ಅಫಿಡವಿಟ್ ತೊಗೊಂಬಂದಾನೆ ಅಂತ ಅವರು ತಿಳ್ಕೊಂಡ್ರು. ಅದನ್ನು ತೆಗೆದು ನೋಡಿದ ತಕ್ಷಣ ಒಂದು ಚೇಳು ಚಟ್ನೆ ಜಿಗಿದು ಬಂತಂತೆ, ತಕ್ಷಣ ಕೈಯಲ್ಲಿರ್ತದಲ್ಲ ಹೊಡೆಯೋದಕ್ಕೆ, ಟೇಬಲ್ ಹೊಡಿತಾರಲ್ಲ ಆರ್ಡರ್ ಆರ್ಡರ್ ಅಂತ, ಅದನ್ನು ತೊಗೊಂಡು ಹೊಡೆದು ಬಿಟ್ಟ, ಕೊಂದ. ನೀವೇನು ಮಾಡಿದಿರಿ ಅಂತ ಕೇಳಿದ ಅವನು. ನಿಮಗೇನು ಮಾಡಿತ್ತದು, ನಿಮ್ಮನ್ನು ಕಡೀತದೆ ಅಂತನ್ನುವ ಭೀತಿಯಿಂದ ತಾನೇ ನೀವು ಹೊಡೆದದ್ದು, ಇಷ್ಟೇ ಕೆಲಸ ನಾನು ಮಾಡಿದ್ದೇನೆ, ಮತ್ತೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಅಂತ ಕೇಳಿ. ಹಾಗೆ ಅದನ್ನು ಹೇಳ್ತಾರೆ ಮಹಾಭಾರತಕಾರರು, ಶಸ್ತ್ರಂ ಉದ್ಯತ ಶತ್ರುಂ ಉದ್ಯತ ಶಸ್ತ್ರಂ. ಮೊದಲಿಗೆ ಹೊಡೆದಿದ್ದರಂತೂ ಹೊಡೆಯಬೇಕು, ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವನನ್ನು ಹೊಡೆದ್ರೆ ತಪ್ಪಿಲ್ಲ. ಚೋರಾತ್, ಕಳ್ಳರಿಂದ ಬಹಳ ಸಂತ್ರಸ್ತನಾಗಿ ಅವರಿಗೆ ಪ್ರತೀಕಾರ ಮಾಡುವುದಕ್ಕಾಗಿ ಅವರನ್ನು ಎರಡೇಟು ಹೊಡೆದರೆ ಏನು ಪಾಪ ಇಲ್ಲ. ತನ್ನ ಊರಿನ ಗ್ರಾಮಾರ್ಥಂ ಭರ್ತೃಪಿಂಡಾರ್ಥಂ, ಊರಿಗೆ ರಕ್ಷಣೆಯಾಗತ್ತೆ ಅಂತನ್ನೋದಕ್ಕೋಸ್ಕರವಾಗಿ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ನಾವು ಹೊಡೆದ್ರೆ ಏನು ತಪ್ಪಲ್ಲ. ಇಡೀ ಊರು ಆ ದುಷ್ಟನ ಕಾರಣದಿಂದಾಗಿ ಒದ್ದಾಡ್ತಾ ಇರುವಾಗ ಅವನನ್ನು ಹಿಡಿದು ಹೊಡೆದ್ರೆ ಏನೂ ತಪ್ಪಿಲ್ಲ, ಪುಣ್ಯನೇ ಅದರಿಂದ. ಗ್ರಾಮಾರ್ಥಂ ಭರ್ತೃಪಿಂಡಾರ್ಥಂ, ತನ್ನ ರಾಜ ಸ್ವಾಮಿ ನಾಯಕ ಅವನ ಹಿತಕ್ಕಾಗಿ ಅವನಿಗೆ ಅಹಿತವನ್ನು ಬಯಸುವವರನ್ನು ಹೊಡೆದ್ರೆ ತಪ್ಪಿಲ್ಲ. ದೀನರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಆ ದೀನರನ್ನು ಕಷ್ಟದಲ್ಲಿದ್ದವರನ್ನು ಪೀಡಿಸುವಂತಹ ಯಾವ ದುಷ್ಟ ಜನರಿರ್ತಾರೆ ಅವರನ್ನು ಹೊಡೆಯಬಹುದು. ಅವರಿಗೆ ವಧಬಂಧ ಪರಿಕ್ಲೇಶ ಏನು ಮಾಡಿದರೂ ತಪ್ಪಿಲ್ಲ. ಇಡೀ ಊರಿಗೆ ಪೀಡೆ ಕೊಡತಕ್ಕಂತಹ ಒಬ್ಬನನ್ನು ನಿರ್ದಾಕ್ಷಿಣ್ಯವಾಗಿ ಫಾಸಿ ಶಿಕ್ಷೆ ಕೊಟ್ಟರೂ ತಪ್ಪಿಲ್ಲ, ಅದರಿಂದ ಪುಣ್ಯನೇ. ಇನ್ನು ಅಭಕ್ಷ ಭಕ್ಷಣಾದಿಗಳನ್ನು ಮಾಡುವುದರಿಂದ ಪಾಪ ಬರ್ತದೆ ಅಂತ ಹೇಳಿದ್ರಲ್ಲ, ಇದಕ್ಕೇನಾದರೂ ಎಕ್ಸೆಪ್ಷನ್ಸ್ ಇದೆಯೇ? ಎಲ್ಲರಿಗೂ ಪ್ರಾಯ ಉತ್ಸಾಹ ಹೆಚ್ಚಾಗ್ಬೋದು ಇದನ್ನು ಕೇಳಲಿಕ್ಕೆ. ಅದಕ್ಕೆ ಹೇಳ್ತಾರೆ, ದುರ್ಭಿಕ್ಷೇಚ ಆತ್ಮವೃತ್ಯರ್ಥಂ ಏಕಾಯತನಗಸ್ತದ. ದುರ್ಭಿಕ್ಷೆಯಾಗಿದೆ, ನೀರೇ ಇಲ್ಲ, ಏನು ಮಡಿ ಮಾಡಲಿಕ್ಕೆ ಬರ್ತದೆ ಈ ಊರೊಳಗೆ? ಈಗ ಏನಾಗ್ತದೆ ಗೊತ್ತಿಲ್ಲ, ಎರಡು ದಿವಸಕ್ಕೋ ಮೂರು ದಿವಸಕ್ಕೋ ಬರ್ತದೆ ಕಾಣಿಸ್ತದೆ. ಕೆಲವು ಕಡೆಗೆ ಬಿಜಾಪುರ ಗುಲ್ಬರ್ಗಾದಂಥ ಊರಲ್ಲಿ 8 ದಿವಸ 10 ದಿವಸ 15 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ, ಏನು ಮಡಿ ಮಾಡ್ಬೇಕು? ಅವರು 15 ದಿವಸದ ಹಿಂದಿನ ನೀರೇ ಮಡಿಗೆ ಉಪಯೋಗಿಸ್ಬೇಕು, ಮತ್ತೇನು ಮಾಡೋದು, ಬೇರೆ ಗತಿನೇ ಇಲ್ಲ. ದುರ್ಭಿಕ್ಷೆ ಆದಾಗ ಅದೇ ಮಡಿ, ಅದೇನು ಮಾಡಲಿಕ್ಕೆ, ಜೀವನಕ್ಕಾಗಿ ಇದ್ದಿದ್ದರೊಳಗೆ ಎಷ್ಟು ಶುದ್ಧಿ ಸಾಧ್ಯ ಇದೆಯೋ ಅಷ್ಟು ಶುದ್ಧಿ ಮಾಡಲಿಕ್ಕೆ ಮಾಡ್ಕೊಳ್ಬೇಕೇ ಹೊರತು ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ಶುದ್ಧ ಪಕ್ಕದಲ್ಲೇ ಕಾವೇರಿ ಇದೆ, ಗಂಗಾ ಇದೆ, ಯಮುನಾ ಇದೆ, ಹೋಗ್ತಾರೆ ಅವಗಾಹನ ಸ್ನಾನ ಮಾಡ್ತಾರೆ ಬರ್ತಾರೆ, 10 ಸಲ ಅವಗಾಹನ ಮಾಡಿದರೆ ಯಾರು ಕೇಳೋರಿದ್ದಾರೆ ಅವರಿಗೆ? ಬೇಕಾದಷ್ಟು ಶುದ್ಧ ಮಾಡಿ ಏನು ಮಾಡ್ಬೋದು? ನೀರೇ ಇಲ್ಲದೇ ಇದ್ದಾಗ ಒಂದ್ಸಲ ಸ್ನಾನ ಮಾಡ್ತಾರೆ, ಆಮೇಲೆ ಮೇಲೆಗೆ ಆದರೂ ದಾವಳಿ ಉಟ್ಕೋತಾರೆ, ಕೆಲಸ ನಡೆಸ್ತಾರೆ ಅಷ್ಟೇ. ಅದೇ ಮಡಿ, ತಪ್ಪಿಲ್ಲ. ಯಾವಾಗ ಅನುಕೂಲ ಇಲ್ಲ ಆಗ ಅಷ್ಟರಿಂದೇ ನಡೀತದೆ. ದುರ್ಭಿಕ್ಷೆ, ನೀರಿಲ್ಲ, ಆಹಾರಕ್ಕೆ ಗತಿ ಇಲ್ಲ ಅಂದಾಗ ಏನು ಆಹಾರ ಸಿಗ್ತದೋ ಅದನ್ನು ತಗೊಳ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು ಮಡಿ ಮಾಡಿ ತಗೊಳ್ಬೇಕು, ಎಷ್ಟು ಯೋಗ್ಯವೋ ಅಷ್ಟು, ಆದಷ್ಟು ನಿಷಿದ್ಧವಾದದ್ದನ್ನು ಬಿಡಬೇಕು. ಸತ್ತೇ ಹೋಗ್ತಾನೆ ಅಂತನ್ನೋ ಸಂದರ್ಭ ಬಂದರೆ ಸರಿಯಾಗಿ ತಿಳ್ಕೊಳ್ಳಿ, ಸುಮ್ಮನೆ ನಾನು ಸಾಯ್ತೇನಪ್ಪ ಅಂತ ಅಂದ್ಬಿಡೋದಲ್ಲ, ನಿಜವಾಗಿ ಸತ್ತೇ ಹೋಗ್ತಾನೆ ಅಂತಾದರೆ ಅಂತಹ ಸಂದರ್ಭದೊಳಗೆ ಅಭಕ್ಷ ಭಕ್ಷಣ ಮಾಡಲಿಕ್ಕೆ ಅಡ್ಡಿಯಿಲ್ಲ. ಇದು ಸೂತ್ರಕಾರರು ಹೇಳಿದ್ದು.
ಓಂ ಸರ್ವಾನ್ನ ಅನುಮಿತಿಶ್ಚ ಪ್ರಾಣಾತ್ತಯೇ ತದ್ದರ್ಶನಾತ್ ಓಂ. ಎಲ್ಲ ಅನ್ನಗಳಿಗೂ ಅನುಮತಿ ಇದೆ, ಒಪ್ಪಿಗೆ ಇದೆ. ಯಾವಾಗ ಪ್ರಾಣ ಪರಿತ್ಯಾಗ, ಎಷ್ಟು ಸುಂದರವಾದ ದೃಷ್ಟಾಂತ ಬರ್ತದೆ ಛಂದೋಗ್ಯೋಪನಿಷತ್ನೊಳಗೆ. ಅವರು ಹೋಗ್ತಾರೆ, ಹೋಗಿ ಹಸಿವಾಗಿರ್ತದೆ ಅಂತ ಅನ್ನೋದಕ್ಕಾಗಿ ಎಲ್ಲೆಲ್ಲೆಲ್ಲೂ ಸಿಗೋದಿಲ್ಲ, ಇನ್ನೇನು ಸಾಯಬೇಕು ಅಂತಹ ಸಂದರ್ಭದೊಳಗೆ ಒಬ್ಬ ಎಂಜಲ ಮಾಡಿ ಒಬ್ಬ ಚಂಡಾಲ ಇಟ್ಕೊಂಡಿರ್ತಾನೆ, ಅದನ್ನು ಕೊಡು ಅಂತಾನೆ. ಕೊಟ್ಟ ತಕ್ಷಣ ತಿಂದು ಬಿಡ್ತಾನೆ ಕಲ್ಮಾಷ. ಅವುಗಳನ್ನು ತಿಂದ ತಕ್ಷಣ ನೀರು ತಗೋ ಅಂತ ಕೊಡ್ತಾನೆ. ಕುಡಿಯೋದಿಲ್ಲ, ನೀನು ಚಂಡಾಲ, ನೀನು ಕೊಟ್ಟದ್ದು ನೀರು ನಾನು ಹೇಗೆ ಮುಟ್ಲಿ ಅಂತ. ಅಲ್ಲ, ನಾನು ಕೊಟ್ಟದ್ದು ತಿಂದು ಈಗ ನೀರು ಕುಡಿಲಿಕ್ಕೆ ಬೇಡ ಅಂತೀಯ. ಹಾಗೆ ಹೇಳಿದ, ಅದನ್ನು ತಿಂದೇ ಇದ್ರೆ ನಾನು ಸಾಯ್ತಿದ್ದೆ, ಆದರೆ ತಿಂದದ್ದಕ್ಕೆ ನನಗೆ ಶಕ್ತಿ ಬಂತು, ಮನೆಗೆ ಹೋಗಿ ಸ್ನಾನ ಮಾಡಿ ನೀರು ಕುಡಿಯೋ ಶಕ್ತಿ ಇದೆ, ಈಗ ನಿನ್ನ ನೀರು ನನಗೆ ಮೈಲಿಗೆ ಅಂತಾನೆ. ಛಂದೋಗಿ ಉಪನಿಷತ್ನೊಳಗೆ ಈ ಮಾತು ಬರ್ತದೆ. ಉಶಸ್ತಿ ಚಾಕ್ರಾಯಣ, ಎಲ್ಲಿಯವರೆಗೆ ನಾನು ಸಾಯುವ ಪ್ರಸಂಗ ಇತ್ತು ಅಲ್ಲಿಯವರೆಗೆ ನನಗೆ ಏನು ತಿಂದರೂ ಅದು ಮಡಿ, ಸಾಯುವ ಪ್ರಸಂಗ ಇಲ್ಲ, ಈಗ ನಾನು ಮನೆಗೆ ಹೋಗಿ ನೀರು ಕುಡಿತೇನೆ ಅಂತ ಹೇಳ್ತಾನೆ. ಹಾಗೆ ಸರ್ವಾನ್ನಾನ ಮಿತಿ ಇದೆ. ಅಕಾರ್ಯಂ ವಾ ಪ್ಯಪಕ್ಷಂ ವಾ ಕೃತ್ವ ಪಾಪಾನ್ ನಲಿಪ್ಯತೆ. ಕೆಲವು ಅಕಾರ್ಯವಾದ ಕೆಲಸಗಳನ್ನು ಮಾಡಿದರೂ ಅಡ್ಡಿ ಇಲ್ಲ, ಅಪಕ್ಷವಾದದ್ದನ್ನು ತಿಂದರೂ ಅಡ್ಡಿ ಇಲ್ಲ. ಅಂತಹ ಪ್ರಾಣಹಾನಿಯ ಸಂದರ್ಭದೊಳಗೆ ಮಾತ್ರ ಅದಕ್ಕೆ ಕನ್ಸೆಷನ್ ಇದೆ. ವಿಧಿರೇಷ ಗೃಹಸ್ಥಾನಾಂ, ಸಾಮಾನ್ಯವಾಗಿ ಗೃಹಸ್ಥರಾದವರಿಗೆ ಈ ವಿಧವಾದ ನಿಯಮ, ಅವಾಚ್ಯವಾದದ್ದು, ಅಕಾರ್ಯವಾದದ್ದು, ಅಭಕ್ಷವಾದದ್ದು, ಇವುಗಳೆಲ್ಲ ಪ್ರಾಣಹಾನಿಯ ಸಂದರ್ಭದೊಳಗೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಇವುಗಳನ್ನು ಮಾಡಿದರೆ ಪಾಪ ಬರೋದಿಲ್ಲ ಅಥವಾ ಸ್ವಲ್ಪ ಪಾಪ ಬರುತ್ತದೆ, ಬರೋದೇ ಇಲ್ಲ ಅಂತಲ್ಲ ಸ್ವಲ್ಪ ಬರುತ್ತದೆ ಅಂತ ಎರಡೂ ಹೇಳಿದ್ದಾರೆ. ಕಿಂಚಿದ್ವಾ ಲಿಪ್ಯತೆ ಪಾಪೈಹಿ ಅಥವಾಚ ನಲಿಪ್ಯತೆ. ಹಾಗಾದ್ರೆ ರುದ್ರದೇವರಿಗೆ ಸರಿಯಾಗಿ ಗೊತ್ತಿಲ್ಲೇನು, ಸಂದೇಹ ಹೇಳಿದಿರಲ್ಲ. ಸ್ವಲ್ಪ ಪಾಪ ಬರಬಹುದು ಅಥವಾ ಬರದೇ ಇರಬಹುದು, ರುದ್ರದೇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಇದಕ್ಕೆ ವ್ಯವಸ್ಥಿತ ವಿಕಲ್ಪ ಅಂತಂತಾರೆ ಶಾಸ್ತ್ರದೊಳಗೆ. ಅತ್ಯಂತ ಪ್ರಾಮಾಣಿಕವಾದ ರೀತಿಯೊಳಗೆ ನಿಜವಾಗಿಯೂ ದುರ್ಭಿಕ್ಷೆ ಇದೆ, ಪ್ರಾಣಹಾನಿ ಇದೆ, ಎಷ್ಟೋ ಅಷ್ಟೇ. ಉಶಸ್ತಿ ಹೇಗೆ ಮಾಡಿದ್ನಲ್ಲ, ತಿಂದ ನೀರು ಕುಡಿಲಿಲ್ಲ, ಇಷ್ಟು ಅತ್ಯಂತ ಕರಾರುವಾಕ್ಕಾಗಿ ಅಭಕ್ಷ್ಯ ಭಕ್ಷಣಾದಿಗಳನ್ನು ಮಾಡಿದರೆ ಪಾಪ ಬರೋದೇ ಇಲ್ಲ. ದುರ್ಭಿಕ್ಷ ಇದೆ, ಪ್ರಾಣಹಾನಿಯ ಸಂದರ್ಭ ಇದೆ ಅನ್ನೋದಕ್ಕಾಗಿ ಅಭಕ್ಷ್ಯ ಭಕ್ಷಣ ಮಾಡ್ತಾ ಇರ್ತಾನೆ. ಮಾಡುವಾಗ ರುಚಿ ಹತ್ತಿದೆ, ಸಿಕ್ಕದ ಚಾನ್ಸು, ಇನ್ನೊಂದೆರಡು ತಿಂದು ಬಿಡೋಣ ಅಂತ ತಿಂತಾನಲ್ಲ, ಕಿಂಚಿತ್ ಪಾಪೇನ ಲಿಪ್ಯತೆ, ಆವಾಗ ಒಂದು ಸ್ವಲ್ಪ ಪಾಪದ ಲೇಪನೂ ಆಗ್ತದೆ ಅಂತ ಅವರ ಅಭಿಪ್ರಾಯ. ಆದ್ದರಿಂದ ಈ ವಿಧವಾದ ಆಪದ್ಧರ್ಮಗಳು ಉಂಟು, ಇವುಗಳನ್ನು ತಿಳಿದುಕೊಂಡು ಇವುಗಳಿಗೆ ಅನುಗುಣವಾಗಿ ಮಾನಸಿಕವಾದ, ಕಾಯಿಕವಾದ, ವಾಚಿಕವಾದ ತ್ರಿವಿಧ ದೋಷಗಳನ್ನು ಪರಿತ್ಯಾಗ ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.